ನರೇಂದ್ರ ಮೋದಿಯವರ ಅಧಿಕಾರ, ದೇಶವನ್ನು ಕಾಯುವ ಜವಾಬ್ದಾರಿ, ದೀನ ದಲಿತರ ಉದ್ಧಾರ, ಅವರ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸುಗಳನ್ನು ನನಸು ಮಾಡ್ತಾ ಇರ್ತಕ್ಕಂಥ ಏಕೈಕ ಪಕ್ಷ ಭಾರತೀಯ ಜನತಾ ಪಕ್ಷ. ನರೇಂದ್ರ ಮೋದಿಯವರು 24 ಗಂಟೆಗಳಲ್ಲಿ 18 ಗಂಟೆಗಳ ಕಾಲ ನಿರಂತರವಾಗಿ ತಮ್ಮ ಸೇವೆಯನ್ನು ಮುಂದುವರಿಸಿದ್ದಾರೆ. ದೇಶದ ಜನ ಇವತ್ತು ಮೋದಿ 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 ಅಂತ ಕೂಗಾಡ್ತಾ ಇದ್ದಾರೆ. ಮನೆ ಮನೆಯಲ್ಲಿ ಮೋದಿ ಆಗಿದ್ದಾರೆ. ಇವತ್ತು 3 ವರ್ಷದ ಮಗು, 99 ವರ್ಷದ ನಮ್ಮ ಹಿರಿಯ ಅಜ್ಜಿ ಇವತ್ತು ಮಾತಾಡ್ತಾ ಇದ್ದಾರೆ, ಮೋದಿಯವರನ್ನ ಗೆಲ್ಲಿಸಬೇಕು, ಮೋದಿಯವರನ್ನ ಗೆಲ್ಲಿಸಬೇಕು, ಮೋದಿಯವರು ದೇಶಕ್ಕಾಗಿ ಭದ್ರತೆ ಕೊಡ್ತಾ ಇದ್ದಾರೆ, ದೇಶದ ರಕ್ಷಣೆ ಮಾಡ್ತಾ ಇದ್ದಾರೆ, ದೇಶವನ್ನ ಸಮಗ್ರವಾದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ, ಅವರಿಗಾಗಿ ನಾವಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಬಂಧುಗಳೇ, ನಾನು ಕೋಲಾರ ಲೋಕಸಭಾ ಕ್ಷೇತ್ರದ ವಿಷಯದಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾರೆ. ಅವ್ರು ಗೆಲ್ಲಬೇಕಾದ್ರೆ ನಮ್ದು ಒಂದು ನೋವಿರೋದು, ಡಿ ಎಸ್ ವೀರಯ್ಯನವರು ಪಕ್ಷೇತರ ಅಭ್ಯರ್ಥಿಯಾಗಿ ಬಂಡಾಯ ಅಂತ ಹೇಳ್ಕೊಳ್ತಕ್ಕಂಥ ಒಂದು ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಸಿದ್ರೆ ವೀರಯ್ಯನವರೇ, ದಯಮಾಡಿ ಯೋಚನೆ ಮಾಡಿ, ತಾವು ತಮಗೆ ಈ ಪಕ್ಷ ಎಲ್ಲವನ್ನ ಗುರುಸಿದೆ. ತಾವು ಸಿಂಡಿಕೇಟ್ ಬ್ಯಾಂಕ್ ಎಂಪ್ಲಾಯಿ ಆಗಿದ್ರಿ, ತಮ್ಮನ್ನ ಕರೆದು ಬಂದು 2 ಸಾರಿ MLC ಮಾಡಿದ್ದಾರೆ ಯಡಿಯೂರಪ್ಪನವರು. ಯಡಿಯೂರಪ್ಪನವರು ನಿಮಗೆ ಎಲ್ಲವನ್ನ ಕೊಟ್ಟಿದ್ದಾರೆ. ಕಾರಣ ಏಕೆಂದ್ರೆ ಒಬ್ಬ ಹಿರಿಯ ನಾಯಕ, ದಲಿತ ಮುಖಂಡ ಅಂತ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? 2 ಸಾರಿ MP ಟಿಕೆಟ್ ತಗೊಂಡಿದ್ದೀರಿ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ರಾಜ್ಯ ಮಟ್ಟದ ಅಧ್ಯಕ್ಷರು ಆಗಿದ್ದೀರಿ, ಕ್ಯಾಬಿನೆಟ್ ರ್ಯಾಂಕ್ ನಲ್ಲಿ ಇದ್ರಿ, ಮೆರೆತ್ರಿ. ಇವತ್ತು ನಿಮ್ಮ ಮಗನನ್ನ ಮಂಡ್ಯ ಜಿಲ್ಲೆಯಿಂದ ಕರ್ಕೊಂಬಂದು ಮುಳಬಾಗಲು ತಾಲೂಕು ಆವಣಿಯಿಂದ ಜಿಲ್ಲಾ ಪಂಚಾಯತ್ಗೂ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಜನ ನಿಮ್ಮನ್ನ ಪ್ರೀತಿಸಿದ್ದಾರೆ. ಇವತ್ತು ನಿಮ್ಮನ್ನ ಯಾವ ರೀತಿ ಜನ ಪ್ರೀತಿಸಿದ್ರು ಅದೇ ರೀತಿಯಲ್ಲಿ ನೀವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಪರವಾಗಿ, ದೇಶದ ಅಭಿವೃದ್ಧಿಯ ಪರವಾಗಿ, ರಾಜ್ಯದ ಅಭಿವೃದ್ಧಿಯ ಪರವಾಗಿ ನಿರಂತರವಾಗಿ ಶ್ರಮ ವಹಿಸಬೇಕು. ನಂದೊಂದು ಮನವಿ ನಿಮ್ಮ ಜೊತೆ, ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ, ನೀವು ಎಲ್ಲೋ ಒಂದು ಕಡೆ ಮೋಸ ಮಾಡ್ತಾ ಇದ್ದೀರಿ ಪಾರ್ಟಿಗೆ, ಎಲ್ಲೋ ಒಂದು ಕಡೆ ವಂಚನೆ ಮಾಡ್ತಾ ಇದ್ದೀರಿ, ಪಕ್ಷವನ್ನು ಉದಾಸೀನ ಮಾಡ್ತಾ ಇದ್ದೀರಿ, ಸಮಾಜಕ್ಕೆ ಎಲ್ಲೋ ಒಂದು ಕಡೆ ದ್ರೋಹ ಬಗೆಯುವಂಥ ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನಮಗೆ ಅನುಮಾನ ಆಗ್ತಾ ಇದೆ. ಇವತ್ತು ದಲಿತ ಸಮಾಜ ಇವತ್ತು ಯೋಚನೆ ಮಾಡ್ತಾ ಇದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸುಗಳನ್ನು ನನಸು ಮಾಡಿದಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಟ್ಟಂಥ ಪಕ್ಷ ಯಾವುದಿದ್ದರೆ ಅದು ಭಾರತೀಯ ಜನತಾ ಪಕ್ಷ. ಅದಕ್ಕೆ ಹಲವಾರು ಸಾಕ್ಷಿಗಳು ನಮ್ಮ ಮುಂದೆ ಇದೆ. ಆದರೆ ನಾನು ಒಂದು ಇವತ್ತು ನಿಮಗೆ ಕೊನೆಯದಾಗಿ ಹೇಳ್ತಕ್ಕಂಥದ್ದು, ತಾವು ಏನು ನಾಮಪತ್ರವನ್ನು ಸಲ್ಲಿಸಿದಿರಿ, ನಾಮಪತ್ರವನ್ನು ಕೂಡಲೇ ತೆಗೆದುಕೊಳ್ಳಿ. ನಮ್ಮ ಮನವಿ ನಿಮಗೆ, ಒತ್ತಾಯ ಮಾಡೋದಿಲ್ಲ, ನಿಮಗೆ ಸ್ವತಂತ್ರ ಇದೆ, ನಿಮ್ಮ ಸ್ವತಂತ್ರ, ನೀವು ಅರ್ಜಿ ಹಾಕಿದ ಬಗ್ಗೆ ನಂದು ಇರೋದಿಲ್ಲ. ಆದರೆ ಪಕ್ಷದಲ್ಲಿ ಎಲ್ಲವನ್ನೂ ಪಡೆದ ನೀವು ಪುನಃ ಪುನಃ ನೀವು ಪಕ್ಷಕ್ಕೆ ದ್ರೋಹ ಬಗೆಯತಕ್ಕಂಥ ಕೆಲಸವನ್ನು ಮಾಡಬೇಡಿ. ನನ್ನ ಮನವಿ, ನನ್ನೊಬ್ಬನ ಮನವಿ ಅಲ್ಲ, ನನಗೆ ದಿನ 1000 ಫೋನ್ ಬರುತ್ತೆ, ವೀರೇಂದ್ರಿಗೆ ಹೇಳಿ ಅವ್ರು ವಿತ್ಡ್ರಾ ಮಾಡಿಸಿ ಪಕ್ಷದಲ್ಲಿ ಎಲ್ಲ ತಿಂದು ಇವತ್ತು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನನ್ಗೆ ಹೇಳ್ತಾರೆ. ನಾನೇನು ಉತ್ತರ ಕೊಡೋದು? ನಾವಿಬ್ಬರು ಅಣ್ಣ ತಮ್ಮಂದ್ರೆ, ನಿಮ್ಮನ್ನ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ, ಎಲ್ಲೋ ಒಂದು ಕಡೆ ನಿಮ್ಮ ಗೌರವವನ್ನು ಉಳಿಸ್ಕೊಳ್ಳೋ ಕೆಲಸ ಮಾಡ್ತೀರಿ ಅಂತ ನಂಬಿಕೆನೂ ನನಗಿದೆ. ನಿಮಗೆ ಬೇಸರ ಆಗಿದೆ, ನನಗೂ ಬೇಸರ ಆಗಿದೆ. ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೋನೆ. ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಸಕ್ರಿಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಲೋಚನೆಗಳನ್ನು ಕ್ರೋಢೀಕರಿಸಿ ಇವತ್ತು ದಲಿತ ಸಮಾಜಗಳನ್ನು, ಸಂಘಟನೆಗಳನ್ನು ಭಾರತೀಯ ಜನತಾ ಪಕ್ಷ ಇರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ನಾನು ಓದ್ತಿದ್ದೇನೆ. ಅದನ್ನು ನಾವೆಲ್ಲ ಇಬ್ಬರು ಒಟ್ಟಾಗಿರಬೇಕು. ನನಗೆ ಟಿಕೆಟ್ ಸಿಗಲಿಲ್ಲ, ನಾನು ಬೇಸರ ಮಾಡ್ಕೊಳ್ಳಲ್ಲ. ನಿಮಗೆ ಸಿಗಲಿಲ್ಲ, ಬಿಡಿ, ಮತ್ತೊಂದು ಅವಕಾಶ ಎಲ್ಲೋ ಒಬ್ಬರು ಹುಡ್ಕೊಂಬರುತ್ತೆ. ಎಲ್ಲ ಅವಕಾಶಗಳು ನಾವೇ ಪಡ್ಕೊಂಡು ತಿನ್ನಬಾರ್ದು. ನಮ್ಮ ಅಣ್ಣ ತಮ್ಮಂದ್ರು ಕೆಳಗಡೆ ಇದ್ದಾರೆ, ಅವ್ರಿಗೊಂದು ಅವಕಾಶ ಹೋಗಲಿ ಅಂತಕ್ಕಂಥ ಮಾತನ್ನು ನಾವು ಯೋಚನೆ ಮಾಡಬೇಕು. ವೀರಯ್ಯನವರೇ, ಇವತ್ತು ಅಂತಿಮವಾಗಿ ನಾನು ನಿಮ್ಗೆ ಮತ್ತೊಂದು ಸರಿ, ಮತ್ತೆ ನಾನು ನಿಮಗೆ ಹೇಳೋದಿಲ್ಲ, ಇದು ಕೊನೆಯ ನನ್ನ ಮಾತು. ಇವತ್ತು ಭಾರತೀಯ ಜನತಾ ಪಕ್ಷ ನಿಮಗೆ ಎಲ್ಲ ಅವಕಾಶಗಳನ್ನು ಕೊಟ್ಟಿದೆ. ನೀವು ಪಡ್ಕೊಂಡಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಜನಕ್ಕೆ ಹೋಗಲಿ. ಇವತ್ತು ದಲಿತ ಸಮಾಜ, ಇವತ್ತು ಹಿಂದುಳಿದ ಸಮಾಜಗಳು, ಇವತ್ತೇನು ಕಾಂಗ್ರೆಸ್ ಅನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡು ನಮ್ಮನ್ನು ಬಲಿ ಕೊಡ್ತಾ ಇದ್ವೋ, ಆ ವೋಟ್ ಬ್ಯಾಂಕ್ ಬಲಿಗೆ ನಾವು ಅವಕಾಶ ಕೊಡೋದು ಬೇಡ. KH ಮುನಿಯಪ್ಪನವರು 7 ಸಾರಿ ನಿಂತು ಗೆದ್ದಿದ್ದಾರೆ, 8ನೇ ಸಾರಿ ಅವರನ್ನು ಸೋಲಿಸ್ಬೇಕು. ಆ ಕೆಲಸವನ್ನು ನಾವು ಮಾಡಲೇಬೇಕಾಗ್ತದೆ. ನಾವು ಮಾಡೋದಲ್ಲ, ಇಡೀ ಕ್ಷೇತ್ರದ ಜನ ಪಕ್ಷಾತೀತವಾಗಿ, ಜನತಾ ದಳ, ಕಾಂಗ್ರೆಸ್, ಪಕ್ಷೇತರ ವ್ಯಕ್ತಿಗಳು ಎಲ್ಲರೂ, ಕ್ಷೇತ್ರದ ಗೌರವಾನ್ವಿತ ಮತದಾರರು ತೀರ್ಮಾನ ಮಾಡಿದ್ದಾರೆ KH ಮುನಿಯಪ್ಪನ ಈ ಬಾರಿ ಸೋಲಿಸ್ಬೇಕು. KH ಮುನಿಯಪ್ಪನ ಸೋಲಿಸ್ಬೇಕು ಅಂದಾಗ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಅಪಸ್ವರ ಹೇಳ್ತಕ್ಕಂಥದ್ದು ಬೇಡ. ವೀರಯ್ಯನವರು ನಿಂತರು, ಅದರಿಂದ BJP ತೊಂದರೆ ಆಯಿತು ಅನ್ನೋ ಭಾವನೆ ನಿಮಗೆ ಕೆಟ್ಟಸು ತಗೋಬೇಡಿ. ನೀವು ಸಕ್ರಿಯವಾಗಿ BJP ಜೊತೆ ಇರಿ ಅಂತ ನನ್ನ ಒಂದು ಮನವಿ. ಜೊತೆಗೆ ನೀವು ಎಲ್ಲೋ ಒಂದು ಕಡೆ ಮನಸ್ಸು ಬದಲಾಯಿಸ್ಕೊಳ್ತೀರಾ, ಈ ಸಮಾಜಕ್ಕಾಗಿ ದುಡಿದಿ ಅಂತ ಕೆಲಸ ಮಾಡ್ತೀರಿ. ಇವತ್ತು ಯಡಿಯೂರಪ್ಪನವರು ನಿಮಗೆ ಸಕಲ ಗೌರವಗಳನ್ನು, ಸಕಲ ಅಧಿಕಾರಗಳನ್ನು ಕೊಟ್ಟಿದ್ದಾರೆ.
ಆ ಅಧಿಕಾರಗಳನ್ನ ತಿಂದು ತಿಂದು ಮನೆಗೆ ದ್ರೋಹ ಬಗೆಯುವ ಕೆಲಸ ಮಾಡಬೇಡಿ ವೀರೇಂದ್ರೆ. ನೀವು ಮಂಡ್ಯದಿಂದ ಬಂದು ನೀವು ಕೋಲಾರದಲ್ಲಿ ನಿಂತ್ರು ಜನ ಪ್ರೀತಿಯಿಂದ ನಿಮ್ಮನ್ನ ಅಪ್ಕೊಂಡಿದ್ದಾರೆ, ಜನ ಓಟ್ ಹಾಕಿದ್ದಾರೆ ನಿಮಗಾಗಿ, ಅದು ಅಭಿಮಾನ ತೋರಿಸಿದ್ದಾರೆ. ಆದ್ರೆ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ವಿಧಾನ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ದ್ರೋಹ ಆಗುವಂಥ ಕೆಲಸ ಆಗ್ತಾ ಇದೆ. ಆ ಕೆಲಸ ಆಗಬಾರ್ದು. ದಯಮಾಡಿ ಈ ಸಮಾಜಕ್ಕೆ ಒಂದು ಪ್ರತ್ಯೇಕವಾದ ಗೌರವ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಮೊಟ್ಟ ಮೊದಲ ಕಾನೂನು ಮಂತ್ರಿ ಆಗಿದ್ದಾಗ ಅವರು ದೇಶದ ಹೆಣ್ಣು ಮಕ್ಕಳ ಪರವಾಗಿ ಹಿಂದೂ ಕೋಡ್ ಬಿಲ್ ತರೋ ಪ್ರಯತ್ನ ಮಾಡಿದ್ರು. ಅವತ್ತು ಹಿಂದೂ ಕೋಡ್ ಬಿಲ್ ಪಾಸ್ ಆಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಯಾವ ಹೆಣ್ಣು ಮಕ್ಕಳಿಗಾಗಿ ಕಾನೂನು ಮಾಡ್ಲಿಕ್ಕೆ ಆಗದೆ ಇರತಕ್ಕಂಥ ಕಾನೂನು ಮಂತ್ರಿಯಾಗಿ ಒಂದು ಕ್ಷಣ ಇರೋದಿಲ್ಲ ಅಂತ ರಾಜೀನಾಮೆ ಕೊಟ್ಟಿಚ್ಚೆ ಬಂದರು. ಆ ಒಂದು ಗೌರವಾನ್ವಿತ ಮನತನದ ವ್ಯಕ್ತಿಗಳಾಗಿ ಈ ಸಮಾಜದ ಬದಲಾವಣೆಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಲೋಚನೆಗಳು ಇನ್ನಷ್ಟು ಅಭಿವೃದ್ಧಿ ಆಗೋದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿಯನ್ನು ಒಂದು ವರ್ಗ ಬಲಿತ ವರ್ಗ ತಿಂತಾ ಇರೋದನ್ನು ತಪ್ಪಿಸ್ಬೇಕಾದ್ರೆ ನರೇಂದ್ರ ಮೋದಿ ಅಂತ ದೊಡ್ಡ ನಾಯಕ ಇವತ್ತು ಪ್ರಧಾನಮಂತ್ರಿ ಆಗಲೇಬೇಕು ಆಗ್ತಾರೆ. ನೀವು ದಯಮಾಡಿ ನಿಮ್ಮ ಗೌರವ ಕಳೆದುಕೊಳ್ಬೇಡಿ, ಬ್ಲ್ಯಾಕ್ ಮೇಲ್ ತಂತ್ರ ಮಾಡಕ್ಕೆ ಹೋಗ್ಬೇಡಿ. ನಾನು ಬ್ಲ್ಯಾಕ್ ಮೇಲ್ ಮಾಡಿ ನಾನು ಏನೋ ನನ್ನ ಹತ್ರ ಬಂದು ಮತ್ತೆ ನನಗೆ ಆಶ್ವಾಸನೆ ಕೊಡ್ತಾರೆ, ನನಗೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅನ್ನೋ ಚಿಂತೆ ಬಿಡಿ. ಯಾವುದೇ ಬೇಷರತ್ತಿಲ್ಲದೆ ನೇರವಾಗಿ ಪಕ್ಷದ ಜೊತೆಯಲ್ಲಿ ಸಂಪರ್ಕಕ್ಕೆ ಬರಬೇಕು ಅಂತ ನಾನು ಮನವಿ ಮಾಡ್ಕೋತೀನಿ. ಇಷ್ಟನ್ನು ಕೇಳಿದಂಥ ನೀವು ನಮ್ಮ ಮಾತಿಗೆ ಗೌರವ ಕೊಡ್ತೀರಂತ ನಾನು ಭಾವಿಸಿದ್ದೇನೆ. ನಾನೊಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೌತ್ ಇಂಡಿಯಾ ದಕ್ಷಿಣ ಭಾರತದ ಉಸ್ತುವಾರಿಯಾಗಿ ನಿಮಗೆ ನಾನು ಕಮ್ಯಾಂಡಿಂಗ್ ಮಾಡ್ತಾ ಇಲ್ಲ, ನನ್ನ ಸಹೋದರ ಹಿರಿಯ ಸಹೋದರ ನೀವು. ನಿಮ್ಮನ್ನು ಪ್ರೀತಿಯಿಂದ ನಾನು ಆಹ್ವಾನಿಸ್ತಾ ಇದ್ದೇನೆ, ಬನ್ನಿ ನಾವೆಲ್ಲ ಒಟ್ಟುಗೂಡೋಣ, ಈ ಸಮಾಜ ಬದಲಾಯಿಸೋಣ. ಏನು ಇವತ್ತು ಕಾಂಗ್ರೆಸ್ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಅಸಂಖ್ಯಾತ ಕೋಟ್ಯಾಂತರ ದೇಶದ ಜನ ನಿರೀಕ್ಷೆಯಲ್ಲಿದ್ದಾರೆ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿ ಪ್ರಧಾನಮಂತ್ರಿ ಆಗಬೇಕು, ಅವರು ಪ್ರಧಾನಮಂತ್ರಿ ಆದರೆ ದೇಶದ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಚಿಂತೆಯಲ್ಲಿ ತೊಡಗಿದ್ದಾರೆ. ದಯಮಾಡಿ ಬನ್ನಿ ವೀರೇಂದ್ರೆ, ಮತ್ತೊಂದು ಸಾರಿ ನಿಮ್ಮನ್ನು ನಾನು ಪ್ರೀತಿಯಿಂದ ಆಹ್ವಾನಿಸ್ತೇನೆ, ನಮ್ಮ ಪಕ್ಷ ನಿಮಗೆ ಆಹ್ವಾನಿಸ್ತದೆ. ನೀವು ಯಾವುದೇ ಕಾರಣಕ್ಕೂ ಬೇಸರ ಪಡ್ಕೋಬೇಡಿ, ಬನ್ನಿ ಅಂತ ನಾನು ನಿಮ್ಮನ್ನು ವಿನಂತಿಸ್ತೇನೆ.